ಅಧಿವೇಶನ ಬೆಂಗಳೂರಿನಲ್ಲಿ ನಡೆಯಲಿದೆ. ಮಳೆ ಹಾನಿ, ಬೆಳೆ ಹಾನಿ, ಬರ ಪರಿಹಾರ ಹಲವು ವಿಷಯಗಳನ್ನು ಇಟ್ಕೊಂಡು ರೈತರ ಮಹಾ ಅಧಿವೇಶನ ಡಿಸೆಂಬರ್ 23 ರಂದು ನಡೆಯಲಿದೆ. ಈ ಕುರಿತು ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಮಾಹಿತಿ ನೀಡಲಾಯಿತು. ಶಿವಮೊಗ್ಗದ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ರೈತರ ಸಾಲಮನ್ನಾ ಮಾಡಬೇಕು ಅಂತ ಪ್ರಮುಖವಾಗಿ ಒತ್ತಾಯಿಸಲಾಗುವುದು. ರೈತರು ಸಾಲಗಾರರಾಗಿದ್ದು ಸರ್ಕಾರ ಈ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಸಮಾವೇಶದ ಮೂಲಕ ಒತ್ತಾಯಿಸೋದಾಗಿ ತಿಳಿಸಿದರು. ಸಂಕಷ್ಟವನ್ನ ಅನುಭವಿಸುತ್ತಾ ಇದ್ದಾರೆ. 223 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿದೆ. ದೇಶದಲ್ಲಿ ಕೃಷಿ ಉತ್ಪನ್ನಗಳ ಉತ್ಪಾದನೆ 50ರಷ್ಟು ಕಡಿಮೆಯಾಗಿದೆ. ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ರೈತ, ನಾವು ಬೆಂಗಳೂರಲ್ಲಿ 23ನೇ ತಾರೀಕು ರಾಷ್ಟ್ರೀಯ ರೈತರ ಮಹಾ ಅಧಿವೇಶನವನ್ನು ಮಾಡ್ತಾ ಇದ್ದೀವಿ. ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕೃಷಿ ಉತ್ಪನ್ನಗಳ ಉತ್ಪಾದನೆ ಕೂಡ ಕುಂಠಿತ ಆಗಿದೆ. ಕಳೆದ 3 ವರ್ಷಗಳ ಅತಿವೃಷ್ಟಿ ಹಾನಿ, ಮಳೆ ಹಾನಿ, ಪ್ರವಾಹ ಹಾನಿ, ಈ ವರ್ಷದ ಬರಗಾಲ ಇವೆಲ್ಲ ರೈತರನ್ನು ತತ್ತರಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕಾಗಿ ದೇಶದ ರಾಜ್ಯದ ಎಲ್ಲ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು, ಕೃಷಿ ಸಾಲವನ್ನು ಅನ್ನುವಂಥ ವಿಚಾರವನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. 23ನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಕ್ಕಂಥ ರಾಜ್ಯದ ಎಲ್ಲ ಸಾಲವನ್ನು ಪಡೆದಿರತಕ್ಕಂಥ ರೈತರು ಮುಖ್ಯ ಕಾರ್ಯದರ್ಶಿಗಳಿಗೆ ಒತ್ತಾಯ ಪತ್ರವನ್ನು, ವೈಯಕ್ತಿಕವಾದ ಒತ್ತಾಯ ಪತ್ರಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಸಾಲ ತಗೊಂಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕಲ್ಲ ಮತ್ತು ಮೋಜಿಗಾಗಿ ಅಲ್ಲ ಅಥವಾ ಸ್ವಂತಕ್ಕೆ ಖರ್ಚಿಗಾಗಿ ಮಾಡಿಲ್ಲ. ನಾವು ಸಾಲ ತಗೊಂಡು ರೈತ ದೇಶದ 140 ಕೋಟಿ ಜನರಿಗೆ ಬೇಕಾದಂಥ ಆಹಾರವನ್ನು ಬೆಳೆದುಕೊಡ್ಲಿಕ್ಕೋಸ್ಕರ ನಿಮ್ಮ ಸಾಲ ತಗೊಂಡಿದ್ದೀವಿ. ಆದರೆ ನಾವು ಆ ಸಾಲದ ಹಣ ಜಮೀನಿಗೆ ಹಾಕಿದ್ದೀವಿ, ವಾಪಸ್ ಬಂದಿಲ್ಲ. ಪ್ರಕೃತಿ ವಿಕೋಪದಿಂದ ರೈತ ಸಾಲಗಾರನಾಗಿದ್ದಾನೆ. ಈ ಸಾಲ ನಮ್ಮದಲ್ಲ, ಸರ್ಕಾರ ನಿಮ್ಮದು. ಈ ಸರ್ಕಾರ ಈ ಸಾಲವನ್ನು ಮನ್ನಾ ಮಾಡಬೇಕಾದ ನಿಮ್ಮ ಕರ್ತವ್ಯ ಅನ್ನುವಂಥ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 2 ಸಕ್ಕರೆ ಕಾರ್ಖಾನೆ, ಒಂದು ಮೈಚೂರು, ಒಂದು MPMದು ಸಕ್ಕರೆ ಕಾರ್ಖಾನೆ ಇದ್ದಿದ್ದು. MPM ಕಾರ್ಖಾನೆ ಮುಚ್ಚಿ 6 ವರ್ಷ ಆಗಿದೆ. ಇವತ್ತವರೆಗೂ ಪ್ರಾರಂಭ ಮಾಡೋ ಚಿಂತನೆ ಇಲ್ಲ. ಹಾಗೂ ನಮಗೆ 10-11ನೇ ಸಾಲಿನ ಬಾಕಿ 1 ಟನ್ನಿಗೆ 100 ರೂಪಾಯಿನಂತೆ 2,97,00,000 ರೂಪಾಯಿ ಕೊಡಬೇಕಾದಂಥ ಹಣ ಸರ್ಕಾರಗಳು ಸುಳ್ಳು ಹೇಳ್ತಾ ಮುಂದೂಡ್ತಾ ಇದೆ. ಅದೇ ಮೈ ಶುಗರಿಗೆ ಅದನ್ನು ಕೊಟ್ಬಿಟ್ಟಿದ್ದಾರೆ. ಮತ್ತು ಪ್ರತಿ ಸರಿ 100 ಕೋಟಿ ರೂಪಾಯಿನ ಕಾರ್ಖಾನೆ ಉದ್ಧಾರ ಮಾಡೋಕ್ಕೆ ಕಾರ್ಖಾನೆ ಪ್ರಾರಂಭ ಮಾಡಿಕೊಡ್ತಾರೆ. ಈ ಮಲ್ತಾಯಿ ಧೋರಣೆ ಏಕೆ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಎರಡೂ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ, ಸರ್ಕಾರ ನಡೆಸ್ತಕ್ಕಂಥ ಅವರಿಗೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿಕೊಡ್ತಾರೆ. ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡೋ ಚಿಂತನೆ ಇಲ್ಲ, ಕೊಡಬೇಕಾದ ಬಾಕಿ ಕೊಟ್ಟಿಲ್ಲ. ಇದಕ್ಕೆ ನಾವು ಒಕ್ಕೊತ್ತಾಯ ಮಾಡಿ ಈ ಒಂದು ವಿಶ್ವ ರೈತ ದಿನಾಚರಣೆ ಇದನ್ನು ಕೂಡ ನಾವು ಮುಖ್ಯಮಂತ್ರಿಗಳನ್ನು ಕಂಡು ಅವ್ರಿಗೊಂದು ಒತ್ತಾಯ ಮಾಡ್ತೀವಿ. ಆಗದೇ ಇದ್ದರೆ ಮುಂದೆ ನಾವು ಏನು ಮಾಡಬೇಕು ಅಂತ ಆವತ್ತು ನಾವು ತೀರ್ಮಾನ ಮಾಡ್ತೀವಿ. ದಯವಿಟ್ಟು ಇದನ್ನು ಮಾಧ್ಯಮದವರು ಇದನ್ನು ಒತ್ತು ಕೊಡಬೇಕು. ಸರ್ಕಾರಿ ಕಾರ್ಖಾನೆ ಮುಚ್ಚಿದಲ್ಲದಲ್ಲೇ 12 ವರ್ಷದಿಂದ ಅವರು ಕೊಡ್ತಿರುವಂಥ ಒಂದು 12 ವರ್ಷ ಅಂದರೆ ಅವ್ರಿಗೇನು ನೀತಿ ಇಲ್ವಾ, ಮಾನ ಇಲ್ವಾ, ಮೌರ್ಯದ ಇಲ್ವಾ? ಆ ಸರ್ಕಾರದ ಮೇಲೆ, ಈ ಸರ್ಕಾರ ಈ ಸರ್ಕಾರದ ಮೇಲೆ ಅವ್ರು ಯಾಕೆ ಕೊಟ್ಟಿಲ್ಲ, ನಾವ್ಯಾಕೆ ಕೊಡ್ಬೇಕು ರೀ? ನಾವು ಕೊಡದಿರೋದು ರೈತರಿಗೆ ಕೊಡ್ತಾ ಇರೋದು. ಯಾರು ಯಾವುದೇ ಪಕ್ಷದ ರೈತರಲ್ಲ, BJP ಪಕ್ಷ ರೈತರಲ್ಲ, ಕಾಂಗ್ರೆಸ್ ರೈತರಲ್ಲ, ದಳದ ರೈತರಲ್ಲ, ಒಟ್ಟು ಎಲ್ಲರೂ ಕೃಷಿ ಮಾಡಿ ನಾವು ಕಬ್ಬನ್ನು ಬೆಳೆದು ಕಾರ್ಖಾನೆ ಕೊಟ್ಟಂದ್ರೆ ಇವತ್ತರೂ ಕೊಟ್ಟಿಲ್ಲ. ಇದನ್ನು ಕೂಡ ಬೇಗ ಕೊಡೋಂಥ ಒಂದು ಚಿಂತನೆ ಆಗಬೇಕು ಅಂತೇಳಿ ನಾವು ನಿಮ್ಮ ಮೂಲಕ ಒಂದು ಒತ್ತಾಯ. ನಾವು ಬೆಂಗಳೂರಲ್ಲಿ ಫಸ್ಟ್ ಹೋಗಿರೋ ಎಲ್ಲ ಹೆಸರುಗಳನ್ನ ನಾನು ಗುಂಪಲ್ಲಿ, ವಾಟ್ಸಪ್ ಗುಂಪಲ್ಲಿ ಇದು ನಮ್ಮ ರಾಷ್ಟ್ರೀಯ ರೈತರ ಮಹಾ ಅಧಿವೇಶನದ ರಾಜ್ಯಾದ್ಯಂತ ದೇಶಾದ್ಯಂತ ರೈತರು ತೀವ್ರವಾದಂಥ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. 223 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿದೆ.